ಎಟಿಎಂ ಮುಖಾಂತರ ಹಣವನ್ನ ಪಡೆದುಕೊಳ್ಳಬೇಕು ನಿನ್ನೆ ಒಂದು ನಡೆದಂತ ಘಟನೆಯನ್ನ ಉಲ್ಲೇಖ ಮಾಡ್ತೀನಿ ಮಾಧ್ಯಮದವರು ಪುನರಪಿ ಕಾಂಗ್ರೆಸ್ ನ ನಾಯಕರಿಗೆ ಪ್ರಶ್ನೆ ಹಾಕಬೇಕು ನಿನ್ನೆ ಒಂದು ನಡೆದಂತ ಘಟನೆ ನೋಡಿ ನಾಚಿಕೆ ಆಗುತ್ತೆ ನಮಗೆ ನಾಡ ಹಬ್ಬ ಮೈಸೂರು ದಸರಾದ ಸಾಂಸ್ಕೃತಿಕ ಪ್ರದರ್ಶನ ನೀಡಲು ಒಬ್ಬ ಆಗಮಿಸಿದಂತ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ ಕಳೆದ ಹಲವಾರು ವರ್ಷಗಳಿಂದ ದೇಶದ ಸುತ್ತಲಗಲಕ್ಕೂ ಅವರು ಉಚಿತವಾದ ತನ್ನ ಕೊಡುಗೆಯನ್ನು ಕೊಡ್ತಾ ಇರುವಂತ ಒಂದು ಕಲಾವಿದ ಅವರಿಗೆ ಮೈಸೂರು ದಸರಾದಲ್ಲಿ ಅವರಿಗೆ ಅವಕಾಶ ಕೊಡಬೇಕಾದ್ರೆ ನಮಗೆ ಸ್ಥಾನ ಕೊಡ್ತೀರಿ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಮತ್ತು ಅಧಿಕಾರಿಗಳು ಕೇಳ್ತಾರಂತೆ ನಮಗೆ ಕಮಿಷನ್ ಕೊಡ್ತೀರಿ ಅಂತ ಕೇಳ್ತಾರಂತೆ ಕೊನೆಯದಾಗಿ ಆ ಪುಣ್ಯಾತ್ಮ ಮಹಾನ್ ಕಲಾವಿದ ಹೇಳ್ತಾನೆ ಲಂಚವನ್ನ ಕೊಟ್ಟು ನನಗೆ ಕಲಾವಿದನಿಗೆ ಈ ಅವಕಾಶಗಳು ಬೇಡ ಆದರೆ ಕಳೆದ 30 40 ವರ್ಷಗಳಿಂದ ಇಡಿ ದೇಶದಲ್ಲಿ ಸಾವಿರಾರು ಕಾರ್ಯಕ್ರಮವನ್ನ ಕೊಟ್ಟಿದ್ದೇನೆ ಯಾವುದಕ್ಕೂ ಲಂಚವನ್ನ ಕೊಟ್ಟಿಲ್ಲ ಆದರೆ ಇವತ್ತು ಕರ್ನಾಟಕದಲ್ಲಿ ಲಂಚವನ್ನ ಪಡೆದುಕೊಂಡು ನನಗೆ ಅವಕಾಶವನ್ನ ಕೊಡ್ತೀರಾ ನನಗೆ ಬೇಡ ಕಾರ್ಯಕ್ರಮ ಅಂತ ಹೇಳಿ ಉಗುಳಿ ಕಾಂಗ್ರೆಸ್ ನೇತೃತ್ವದಲ್ಲಿ ಉಗುಳಿ ಆ ಕಾರ್ಯಕ್ರಮವನ್ನ ಕೊಡದೆ ಪಾಪ ಹೋಗುವಂತ ಪರಿಸ್ಥಿತಿ ಬಂತು ಇದಕ್ಕೆಲ್ಲ ಕಾರಣಕರ್ತರು ಯಾರು ಯತ ರಾಜ ತತ ಪ್ರಜಾ ಸಿದ್ದರಾಮಯ್ಯರ ವಾತಾವರಣಗಳು ರಾಜ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈಗ ಸಿಕ್ಕಿದಷ್ಟೇ ಅವಕಾಶ ಇನ್ನು ಸ್ವಲ್ಪ ದಿವಸಗಳಲ್ಲಿ ಎಲ್ಲೋ ಒಂದು ಕಡೆ ಆಡಳಿತವನ್ನ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ಬೇಕು ಅಂತೇಳಿ ಸಿಕ್ಕಿದ್ದನ್ನ ಗೋರುವಂತ ಕೆಲಸ ಕಾರ್ಯಗಳು ಅವರ ಮಗನಂತೂ ಸೂಪರ್ ಮುಖ್ಯಮಂತ್ರಿ ಅಂತ ಹೇಳುವಂತ ರೀತಿಯಲ್ಲಿ ಎಲ್ಲ ಕಡೆಗಳಿಂದ ಹಣ ದೋಗ್ತಾ ಇದ್ದಾರೆ ಯಾವುದೇ ಟ್ರಾನ್ಸ್ಫರ್ ಆಗಬೇಕಾದ್ರೆ ಸಿದ್ದರಾಮಯ್ಯರ ಮಗ ಹೇಳಬೇಕು ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಇರಬಹುದು ಬೊಮ್ಮಾಯಿ ಅವರು ಇರಬಹುದು ಯಡಿಯೂರಪ್ಪ ಇರಬಹುದು ನಿರಂತರವಾಗಿ ಮಾತನ್ನ ಹೇಳ್ತಾ ಇದ್ದಾರೆ ಈ ಹಿಂದೆ ರಾಜೀವ್ ಗಾಂಧಿ ಅವರು ಒಂದು ಮಾತನ್ನ ಹೇಳಿದ್ರು ದೇಶದ ಈ ಭಾರತದ ಕಡೆಯಿಂದ 1 ರೂಪಾಯಿ ಪ್ರತಿ ಒಂದು ಗ್ರಾಮಗಳಿಗೆ ಕಳಿಸಿದ್ರೆ ಕೇವಲ 15 ಪೈಸಾ ಮಾತ್ರ ಮೂಡುತ್ತದೆ ಉಳಿದ 85 ಪೈಸಾ ರಾಜಕಾರಣಿಗಳು ಮಧ್ಯವರ್ತಿಗಳು ನುಂಗುವಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇದು ಭಾರತದ ದೌರ್ಭಾಗ್ಯ ಅಥವಾ ಇದು ದೌರ್ಬಲ್ಯ ಅಂತ ಹೇಳುವಂತದ್ದು ಹೇಳ್ತಾ ಇದ್ರು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ನನಗೆ ಕಾಣ್ತದೆ 1 ರೂಪಾಯಿ ಕಳಿಸಿದ್ರೆ 1 ಪೈಸಾ ಈ ಬರದ ರೀತಿಯಲ್ಲಿ ನುಂಗುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಹಾಗಾಗಿ ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿರುವಂತಹ ಯಾವುದೇ ಕಾಮಗಾರಿಗಳಿಗೆ ಪೇಮೆಂಟ್ ಕೊಡ್ತಾ ಇಲ್ಲ ಅದರಲ್ಲಿ ಕೂಡ ಅಕ್ರಮವಾಗಿ ಕೋಟಿಗಟ್ಟಲೆ ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆಗೆ ಕಳಿಸುವಂತದ್ದು ನಿನ್ನೆಯಿಂದ ಟಿವಿ ಮಾಧ್ಯಮದಲ್ಲಿ ಕೋಟಿ ಕೋಟಿ ರೂಪಾಯಿಯ ಕಂತಿನ ಬಂಡಲ್ಗಳನ್ನು ಕಂಡುಕೊಂಡು ಸಾಕಾಯಿತು ನಮಗೆ ಕಾಂಗ್ರೆಸ್ ಸರ್ಕಾರದ ಈ ಒಂದು ನೀತಿ ಭ್ರಷ್ಟಾಚಾರ ಇದನ್ನ ಯಾವತ್ತೂ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಬೆರಳು ತೋರಿಸುವಂತಹ ಕೆಲಸ ಕಾರ್ಯಗಳು ಮಾಡಿದ್ರಿ ಇವತ್ತು ನಿಮಗೆ ನಾಚಿಕೆ ಆಗಬೇಕು ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಹಾಗಾಗಿ ಇವತ್ತು ಜನರು ಬಹಳ ಕಷ್ಟದಲ್ಲಿ ಕಣ್ಣೀರು ಹಾಕ್ತಾ ಇಂತಹ ಸರ್ಕಾರ ನಮಗೆ ಬೇಕಿತ್ತ ಅಂತೇಳುವಂತ ಪ್ರಶ್ನೆಯನ್ನ ದಿನನಿತ್ಯ ಕಣ್ಣೀರು ಹಾಕ್ತಾ ಹೇಳುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ನಾನು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಇದರ ಸಂಪೂರ್ಣ ಹೊಣೆಗಾರಿಕೆ ಜವಾಬ್ದಾರಿಯನ್ನ ತಗೊಂಡು ಅವರ ಸ್ಥಾನಕ್ಕೆ ರಾಜೀನಾಮೆ ಮಣ್ಣು ಕೊಡಬೇಕು ಅವರು ಮಾಡುವಂತ ಈ ರೀತಿಯ ಕೃತ್ಯ ಇವತ್ತು ಜನರು ಕಣ್ಣಲ್ಲಿ ಕಾಣ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮುಂದೆ ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಯಾವ ಅಧಿಕಾರವೂ ಇಲ್ಲ ಅಂತ ಹೇಳುವಂತದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇವತ್ತು ಈ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಂಡಿದೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗೆತ್ತಿಕೊಂಡಿದೆ ಜನರಿಗೆ ಇದರ ಬಗ್ಗೆ ಸತ್ಯಾಸತ್ಯ ತಿಳ್ಕೊಳ್ಬೇಕು ಹೇಳಬೇಕು ಹೇಳ್ತೀವಿ ನಾವು ನಿಮ್ಮ ಭ್ರಷ್ಟಾಚಾರಿಯನ್ನ ಇದನ್ನ ಹೇಳ್ತಾ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ನಾವೆಲ್ಲರೂ ಧಿಕ್ಕಾರವನ್ನು ಹಾಕುವ ಮುಖಾಂತರ ನಿಮ್ಮ ಆಡಳಿತ ಕೊನೆ ನೀವು ಮಾಡುವಂತ ಆಡಳಿತ ಸಾಕು ಭ್ರಷ್ಟಾಚಾರಿಗಳೇ ಕುರ್ಚಿ ಬಿಟ್ಟು ತೊಲಗಿ ಅಂತ ಹೇಳುವಂತ ಮಾತನ್ನ ಇವತ್ತು ನಾವು ಬಹಳ ಉಗ್ರವಾಗಿ ಹೇಳಬೇಕಾಗ್ತದೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಒಂದೇ ಒಂದೇ ಒಂದೇ
ಭಾರತೀಯ ಜನತಾ ಪಾರ್ಟಿ ಮಾಡುತ್ತಿರುವಂತ ಕರ್ನಾಟಕ ಕಾಂಗ್ರೆಸ್ನ ಸರ್ಕಾರ ಏನಿದೆ ಜನರಿಗೆ ಭ್ರಷ್ಟ